ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ ಅನ್ನುವಂತಹ ಒಂದು ಬಸವಣ್ಣನವರ ವಚನ ಇಂದಿಗೂ ಸತ್ಯಾಂಶವಾಗಿ ಉಳಿದಿದೆ. ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಈ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ಮಹತ್ವ, ಆಚರಣೆ ಮತ್ತು ಅದರಿಂದಾಗುವ ಅವಗುಣಗಳನ್ನು ನಾವು ತಿಳಿಸಿಕೊಡಲಿದ್ದೇವೆ. ಈ ನಾಗರ ಪಂಚಮಿ ಹಬ್ಬವನ್ನ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಎಲ್ಲರೂ ಆಚರಿಸುತ್ತೇವೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಪರಿಸರದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಹಾವುಗಳನ್ನ ಉಳಿಸುವಂತದ್ದು ಮತ್ತು ನಮ್ಮ ಪ್ರಕೃತಿಯನ್ನ ಪ್ರೀತಿಸುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಈ ಹಬ್ಬವನ್ನ ನಾವೆಲ್ಲರೂ ಕೂಡ ಆಚರಿಸಬೇಕು. ನಂಬಿಕೆಗಳ ಪ್ರಕಾರ ಹಿಂದೆ ಶ್ರೀಕೃಷ್ಣ ಕಾಳಿಯ ಎಂಬ ಹಾವನ್ನ ಮಣಿಸಿ, ಅಂದ್ರೆ ಆ ಹಾವು ಅಲ್ಲಿಯ ಜನರಿಗೆ ಉಪದ್ರವವನ್ನ ಕೊಡ್ತಾ ಇತ್ತು, ಅದರಿಂದಾಗಿ ಜನರು ಸಾಯ್ತಾ ಇದ್ರು. ಅದಕ್ಕೋಸ್ಕರ ಕಾಳಿಯ ಮರ್ದನ ಮಾಡಿದಂತಹ ದಿನವಾದ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ನಾಗರ ಪಂಚಮಿಯನ್ನಾಗಿ ಕೆಲವರು ಆಚರಿಸಿದ್ರೆ, ಮತ್ತೊಂದು ಮೂಲಗಳ ಪ್ರಕಾರ ಜನಮೇಜಯ ತನ್ನ ಸರ್ಪ ತ್ಯಾಗ ಯಾಗವನ್ನು ಏನ್ ಮಾಡ್ತಾನೆ ಅದನ್ನ ಕೊನೆಗೊಳಿಸಿದಂತಹ ದಿನ, ಅಂದ್ರೆ ಜನಮೇಜಯನ ತಂದೆಯಾದ ಪರೀಕ್ಷಿತ ರಾಜನ ಏನು ಸಾವಾಗ್ತದೆ ಸರ್ಪಗಳಿಂದಾಗಿ, ಅದರ ವಿರುದ್ಧವಾಗಿ ಅವ ಸರ್ಪ ಯಾಗವನ್ನ ಮಾಡ್ತಾನೆ, ಸರ್ಪಗಳನ್ನ ಬಲಿ ತೆಗೆದುಕೊಳ್ಳುವಂತಹ ಯಾಗವನ್ನ ಮಾಡ್ತಾನೆ. ತಕ್ಷಕ ಇಂದ್ರನ ಮೊರೆ ಹೋಗಿ ಈ ಯಾಗವನ್ನ ನಿಲ್ಲಿಸಲಿಕ್ಕೆ ಸಹಾಯವನ್ನ ಬಿಡ್ತಾನೆ ಮತ್ತು ಜನಮೇಜಯ ಯಾಗವನ್ನ ನಿಲ್ಲಿಸ್ತಾನೆ. ಆ ದಿನದಂದು ಈ ನಾಗರ ಪಂಚಮಿ ಹಬ್ಬವನ್ನ ಆಚರಿಸ್ತಾರೆ. ಮತ್ತೊಂದು ಮೂಲದ ಪ್ರಕಾರ ಅಣ್ಣ ತಂಗಿಯರ ಹಬ್ಬ ಅಂತ ಹೇಳ್ತಾರೆ ಈ ನಾಗರ ಪಂಚಮಿ ದಿನವನ್ನ. ಯಾಕೆಂತ ಹೇಳಿದ್ರೆ, ಹಿಂದೆ ತಂಗಿಯಿಂದಾಗಿ ಒಬ್ಬ ಅಣ್ಣ ಈ ಹಾವಿನಿಂದ ಕಚ್ಚಿಸಿಕೊಂಡಂತಹ ಅಣ್ಣ ಬದುಕಿ ಬರ್ತಾನೆ ಮರಳಿ. ಅದಕ್ಕೋಸ್ಕರ ಅಣ್ಣ ತಂಗಿಯರ ಹಬ್ಬ ಅಂತ ಹೇಳ್ತಾರೆ, ಹೆಣ್ಣು ಮಕ್ಕಳ ಹಬ್ಬ ಅಂತ ಈ ನಾಗರ ಪಂಚಮಿ ಹಬ್ಬವನ್ನ ಆಚರಿಸ್ತಾರೆ. ಈ ನಾಗರ ಪಂಚಮಿ ಹಬ್ಬವನ್ನ ಹೆಚ್ಚಾಗಿ ಹೆಣ್ಣು ಮಕ್ಕಳು ಆಚರಿಸ್ತಾರೆ. ಹೇಗೆಂತಂದ್ರೆ, ನಾಗರ ಕಲ್ಲಿಗೆ ಹಾಲೆರಿಯುವಂತದ್ದು, ಅದೇ ರೀತಿ ದೇವಸ್ಥಾನಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಕೆಲವರು ಮನೆಯಲ್ಲೇ ಕೂಡ ಮಣ್ಣಿನ ನಾಗನನ್ನ ಮಾಡಿ ಅದಕ್ಕೆ ಹಾಲೆರಿಯುವಂತಹದ್ದು, ಇಲ್ಲದಿದ್ರೆ ಕೆಲವರು ಹುತ್ತಗಳಿಗೆ, ಅಂದ್ರೆ ಮನೆ ಹತ್ತಿರವ ಇಲ್ಲದಿದ್ರೆ ದೇವಸ್ಥಾನದ ಹತ್ತಿರಗಳಲ್ಲಿರುವಂತಹ ಹುತ್ತಗಳಿಗೆ ಹಾಲೆರಿಯುವಂತಹದ್ದು, ಇದೆಲ್ಲವೂ ಕೂಡ ಆಚರಣೆಯಾಗಿರುತ್ತದೆ. ಈ ದಿನದಂದು ಕೆಲವು ನಂಬಿಕೆಗಳಿವೆ. ಏನಂತಂದ್ರೆ, ಮಣ್ಣನ್ನ ಅಗೆಯುವಂತಹದ್ದು ಮಾಡಬಾರದು, ಏನಾದರೂ ಕತ್ತರಿಸುವಂತದ್ದು ಕತ್ತರಿಸಬಾರದು, ಅದೇ ರೀತಿ ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನ ತಿನ್ನಬಾರದು ಅಂತ ನಂಬಿಕೆ ಇರುವಂತವರು ಹೇಳ್ತಾರೆ. ನಾವು ಆಚರಿಸುವಂತಹ ಆಚರಣೆಗಳಿಂದಾಗಿ ಹಾವುಗಳು, ಅಂದ್ರೆ ಈ ನಾಗರ ಪಂಚಮಿ ದಿನದಂದು ಹಾವುಗಳು ಹೆಚ್ಚಾಗಿ ಸಾಯಲ್ಪಡುತ್ತದೆ. ಹೇಗೆಂತ ಕೇಳಿದ್ರೆ, ಹಾವುಗಳಿಗೆ ಹಾಲು ಜೀರ್ಣವಾಗುವುದಿಲ್ಲ, ಅದೇ ರೀತಿ ನಾವು ಎರಿಯುವಂತಹದ್ದು ಅದರ ಮೂಗಿನೊಳಗೆ ಹೋಗಿ ಅದು ಶ್ವಾಸ ಕಟ್ಟಿ ಸಾಯುವಂತಹ ಪರಿಸ್ಥಿತಿ ಕೂಡ ಇರುತ್ತದೆ. ಅಂದ್ರೆ ಹುತ್ತಗಳಲ್ಲಿ ಹಾಲೆರಿಯುವಂತಹದ್ದು ಒಳಗೆ ಹಾವು ಬಿಟ್ಟಿರ್ತಾರೆ, ಅದಾಗಿಯೇ ಕೂತಿರುವುದಿಲ್ಲ. ಯಾಕೆಂತ ಹೇಳಿದ್ರೆ, ಹಾವಾಡಿಗರು ಬಂದು ಹಾವನ್ನ ನಿಮ್ಮ ಎದುರಲ್ಲಿ ಪ್ರದರ್ಶನ ಮಾಡಿ ಅದಕ್ಕೆ ನೀವು ಹಾಲು ಕುಡಿಯುವಂತೆ ಮಾಡ್ತೀರಿ, ಆ ಹಾಲು ಅದಕ್ಕೆ ಜೀರ್ಣವಾಗದೆ ಅದು ಒಂದು ದಿನ ಅಥವಾ ಎರಡು ದಿನಗಳಲ್ಲಿ ಖಂಡಿತವಾಗಿಯೂ ಅದಕ್ಕೆ ಸಾಯುವಂತಹ ಪರಿಸ್ಥಿತಿಗೆ ಬರುತ್ತದೆ. ಅದು ಅಲ್ಲದೆ ಹುತ್ತಗಳಲ್ಲಿ ಬಿಟ್ಟಂತಹ ಹಾವು, ಅಂದ್ರೆ ಹಾವಾಡಿಗರು ಬಂದು ಹುತ್ತದಲ್ಲಿ ಹಾವನ್ನ ಬಿಡ್ತಾರೆ, ಆ ಹಾವಿಗೆ ನೀವು ಮೇಲಿಂದ ಹಾಲನ್ನ ಎರೀತೀರಿ, ಆ ಹಾಲು ಅದರ ಶ್ವಾಸಕೋಶಕ್ಕೆ, ಅಂದ್ರೆ ಅದು ಮೂಗಿನ ಮೂಲಕ ಹೋಗಿ ಶ್ವಾಸ ಕಟ್ಟಿ ಸಾಯುವಂತಹ ಪರಿಸ್ಥಿತಿ ಇರ್ತದೆ. ಇಲ್ಲದಿದ್ರೆ ಅದಕ್ಕೆ ಶೀತ ಆಗಿ ಅದಕ್ಕೆ ಜ್ವರ ಬಂದು ಹಾಗೆ ಸಾಯುವಂತಹ ಪರಿಸ್ಥಿತಿ ಇದೆ. ಇದಕ್ಕೋಸ್ಕರ ನೀವು ನಂಬಿಕೆಗಳನ್ನ ಇಡಿ, ಆದ್ರೆ ಮೂಢ ನಂಬಿಕೆಗಳನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ನಮ್ಮ ನಂಬಿಕೆಗಳು ಯಾವತ್ತು ಇನ್ನೊಬ್ಬರ ಅಥವಾ ಇನ್ನೊಂದು ಜೀವಿಯ ಒಂದು ಅವನತಿಗೆ ಕಾರಣವಾಗಬಾರದು. ನಂಬಿಕೆ ಇರಬೇಕು ಮನುಷ್ಯನಿಗೆ, ಆದ್ರೆ ಮೂಢ ನಂಬಿಕೆ ಯಾವತ್ತೂ ಇರಬಾರದು. ನೀವು ನೋಡಿರ್ಬೋದು ವೀಕ್ಷಕರೇ, ಹುತ್ತದಿಂದ ಬರುವಂತಹ ಹಾವಾಗಿರ್ಬೋದು ಅಥವಾ ಹಾವಾಡಿಗರು ತಂದ ಹಾವಾಗಿರ್ಬೋದು, ನೀವು ಎರೆದಂತಹ ಹಾಲನ್ನ ಕುಡಿತದೆ. ಯಾಕೆಂತ ಕೇಳಿದ್ರೆ, ಅದನ್ನ ಎರಡು ಮೂರು ದಿನಗಳ ಕಾಲ ಉಪವಾಸ ಇಡ್ತಾರೆ ಅವರು. ಅದೇ ರೀತಿ ಬಂದಂತಹ ಹಾಲನ್ನು ಒಂದು ಆಹಾರ ಅಂತ ಗ್ರಹಿಸಿ ಅದು ಕುಡಿತದೆ, ಮತ್ತೆ ಮಾತ್ರ ಅದಕ್ಕೆ ಸಾಯುವಂತಹ ಪರಿಸ್ಥಿತಿಗೆ ಬರುವಂತದ್ದು.
ನಿಮ್ಮ ನಂಬಿಕೆಗಳಿಂದಾಗಿ, ನಂಬಿಕೆ ಮಾತ್ರ ಅಲ್ಲ ಅದು ಕೆಲವು ಎಲ್ಲ ಮೂಢನಂಬಿಕೆಗಳಾಗಿರ್ತದೆ, ಇದರಿಂದಾಗಿ ಹಾವುಗಳನ್ನ ಅಥವಾ ಇತರ ಜೀವಿಗಳನ್ನ ಅವನತಿಗೆ ತರಬೇಡಿ. ಯಾಕೆಂದ ಹೇಳಿದ್ರೆ ಎಲ್ಲಾ ಜೀವಿಗಳು ನಮಗೆ ನಮ್ಮ ಪರಿಸರದಲ್ಲಿ ಮುಖ್ಯವಾಗಿರ್ತದೆ. ಮನುಷ್ಯ ಮಾತ್ರ ಜೀವಿಸಿದ್ರೆ ಸಾಲದು, ಎಲ್ಲಾ ಜೀವಿಗಳು ಆಚಿಂದೀಚೆಗೆ ಉತ್ತಮ ಒಡನಾಟ ಇರಬೇಕು. ಮತ್ತೊಮ್ಮೆ ನನ್ನ ಸಮಸ್ತ ವೀಕ್ಷಕರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮಿಸ್ಟರ್ ಆಫ್ ಇಡಿಯನ್ ಸೈನಿಂಗ್ ಆಫ್. ನಮಸ್ತೆ.